ಬೆಂಗಳೂರಿನಲ್ಲಿ ಎರಡನೇ ಹಂತದ ಮೆಟ್ರೋ ಕಾಮಗಾರಿ ನಡೆಯುತ್ತಿದ್ದು, ಯಾವುದಾದರೂ ಒಂದು ಮೆಟ್ರೋ ನಿಲ್ದಾಣಕ್ಕೆ ನಟ ಶಂಕರ್ ನಾಗ್ ಅವರ ಹೆಸರಿಡುವ ಬಗ್ಗೆ ಸರ್ಕಾರದಲ್ಲಿ ಚರ್ಚೆಯಾಗಿರುವುದರಿಂದ ಸಿಟಿಜನ್ ಕೆಆರ್ಪುರ ಸಂಘ ಹಾಗೂ ಕರುನಾಡ ಸೇವಕರ ಸಂಘಟನೆ ವತಿಯಿಂದ ಕೆಆರ್ಪುರ ಸಮೀಪದ ಟಿನ್ ಫ್ಯಾಕ್ಟರಿ ಬಳಿ ನಿರ್ಮಾಣವಾಗುತ್ತಿರುವ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ ನಾಗ್ ಅವರ ಹೆಸರು ನಾಮಕರಣ ಮಾಡುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಅವರಿಗೆ ಮನವಿ ಮಾಡಿದ್ದಾರೆ. ಟಿನ್ ಫ್ಯಾಕ್ಟರಿ ಬಳಿ ನಿರ್ಮಾಣವಾಗುತ್ತಿರುವ ಮೆಟ್ರೋ ನಿಲ್ದಾಣಕ್ಕೆ ನಟ ಶಂಕರ್ ನಾಗ್ ಅವರ ಹೆಸರು ನಾಮಕರಣ ಮಾಡಬೇಕೆಂದು ಬಹುದಿನಗಳ ಬೇಡಿಕೆಯಾಗಿತ್ತು. ನಟ ಶಂಕರ್ ನಾಗ್ ಅವರು ಬೆಂಗಳೂರಿನ ಏಳಿಗೆಗೆ 30 ವರ್ಷಗಳ ಹಿಂದೆಯೇ ಮೆಟ್ರೋ ಕಲ್ಪನೆಯ ಕನಸು ಕಂಡಿದ್ರು. 90ರ ದಶಕದಲ್ಲಿ ಸ್ವಂತ ದುಡ್ಡಿನಲ್ಲಿ ಇಂಗ್ಲೆಂಡ್ಗೆ ತೆರಳಿ ಬೆಂಗಳೂರಿನಲ್ಲಿ ಮೆಟ್ರೋ ನಿಲ್ದಾಣದ ಬಗ್ಗೆ ನೀಲಿ ನಕ್ಷೆಯನ್ನ ತಂದಿದ್ರು. ಅವರ ಸ್ಮರಣಾರ್ಥವಾಗಿ ಕೆಆರ್ಪುರ ಸಮೀಪ ಟಿನ್ ಫ್ಯಾಕ್ಟರಿ ಮೆಟ್ರೋ ನಿಲ್ದಾಣಕ್ಕೆ ನಟ ಶಂಕರ್ ನಾಗ್ ಅವರ ಹೆಸರು ಇಟ್ಟರೆ ಸೂಕ್ತವಾಗಿರುತ್ತದೆ. ನಟ ಶಂಕರ್ ನಾಗ್ ಕನ್ನಡ ಕಟ್ಟುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದವರು ಹಾಗೂ ಚಿತ್ರರಂಗದಲ್ಲಿ ಅವರ ಸೇವೆ ಅಪಾರ. ಅವರ ಹೆಸರಿಡುವ ಮೂಲಕ ಅವರನ್ನ ಜೀವಂತವಾಗಿಟ್ಟು ಆ ಮೂಲಕ ಮುಂದಿನ ಪೀಳಿಗೆಗೆ ಅವರ ಸಾಧನೆಯನ್ನ ತಿಳಿಸಲು ಸಹಕಾರಿಯಾಗುತ್ತದೆ ಎಂದರು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇವಾಗ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಗರಾಭಿವೃದ್ಧಿ ಸಚಿವರು ಮೊನ್ನೆ ತಾನೆ ಹೇಳಿದ್ರು, ಯಾವ್ದನ ಒಂದು ಸ್ಟೇಷನ್ಗೆ ಶಂಕರ್ ನಾಗ್ ಅವರ ಹೆಸರು ಇಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಮೂಲಕ ನೋಡೋದಾದ್ರೆ ನಮ್ಮ ಕೆಆರ್ಪುರ ಕ್ಷೇತ್ರದಲ್ಲಿ ಟಿನ್ ಫ್ಯಾಕ್ಟ್ರಿ ಹೆಸರು ಇಟ್ಟರೆ ಟಿನ್ ಫ್ಯಾಕ್ಟ್ರಿ ಹೆಸರನ್ನ ತೆಗೆದು ಅದನ್ನು ಒಂದು ಮೆಟ್ರೋ ಸ್ಟೇಷನ್ ಅಂದರೆ ಶಂಕರ್ ನಾಗ್ ಅವರ ಮೆಟ್ರೋ ಸ್ಟೇಷನ್ ಅಂತ ನಾಮಕರಣ ಮಾಡಿದ್ರೆ ಅದು ತುಂಬ ಸೂಕ್ತ ಆಗುತ್ತೆ. ಏಕೆಂದರೆ ಶಂಕರ್ ನಾಗ್ ಹೆಸರೇನೇ ಚೇತನ. ಇವಾಗ ನೀವೇ ಅನ್ಕೋಬೋದು, ಒಂದು ಶಂಕರ್ ನಾಗ್ ಅಂದ್ರೇ ಒಂದು ಪ್ರೇರಣಾ ಶಕ್ತಿ ಸಿಗುತ್ತೆ, ಆ ಒಂದು ಜೂಮ್ನೆಸ್ ಇರುತ್ತೆ ಅವ್ರ ಹತ್ರ ಆ ಒಂದು ಶಂಕರ್ ನಾಗ್ ಅವ್ರ ಹೆಸರು ಕೇಳಿದ್ರೇ. ಆಮೇಲೆ ಇವತ್ತಿನ ಪೀಳಿಗೆಗೆ ಅವರ ಒಂದು ಚಟುವಟಿಕೆಗಳಾಗಿರ್ಬೋದು ಮತ್ತು ಅವರ ಒಂದು ಇದಾಗಿರ್ಬೋದು ಎಲ್ಲ ಥರ ಅವ್ರಿಗೆ ಇವತ್ತಿನ ಪೀಳಿಗೆಗೆ ಅವರ ಒಂದು ಕೊಡುಗೆ ಬೇಕಾಗಿದೆ.